ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರದೇ ಕಂಪ್ನಿಲಿ ಚೀಫ್ ಆಗಿದ್ದು ಆ ಪೊಸಿಷನ್ಗೆ ರಿಸೈನ್ ಮಾಡಿ ಈಗ ಮತ್ತದೇ ಕಂಪ್ನಿಗೆ ಅಕೌಂಟೆಂಟ್ ಆಗಿ ಜಾಯಿನ್ ಆಗಿದ್ದಾರೆ ಅಂದ್ರೆ ಜನ ನಗಲ್ವಾ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದ್ದೀವಲ್ವಾ? ಪ್ಲೀಸ್ ಮಾಮಿನ, ನೀವೇ ಬ್ರೋ ಇನ್ ಲಾಗೆ ಬುದ್ಧಿ ಹೇಳಬೇಕು. ನಾನು ಹೇಳಿದ್ರೆ ಖಂಡಿತ ಕೇಳ್ತಾರೆ. ಮಾಮಿನ್ ಲಾ, ಅನು ಜೊತೆ ಇರಬಾರ್ದು ಅಂತ ತಾನೆ ಬ್ರೋ ಇನ್ ಲಾ ಈ ಮನೆ ಬಿಟ್ಟು ಹೋಗಿದ್ದು. ಮತ್ತ್ಯಾಕೆ ಅನು ಇರೋ ಆಫೀಸಲ್ಲೇ ಬ್ರೋ ಇನ್ ಲಾ ಕೆಲಸ ಮಾಡಬೇಕು? ಮನೇಲಿ ಜೊತೆಗಿರಕ್ಕಾಗದೆ ಆಫೀಸಲ್ಲಿ ಜೊತೆಗಿರ್ತೀನಿ ಅನ್ನೋದು ಸರಿಯಲ್ಲ ಅಲ್ವಾ? ಅಲ್ಲಾದ್ರೂ ಒಟ್ಟಿಗೆ ಇರ್ತಾರಲ್ಲ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋಬೋದಲ್ವಾ ಮಾನ್ಸಿ? ಈ ಅಲ್ಪ ಸ್ವಲ್ಪದ್ರಲ್ಲೇ ತೃಪ್ತಿ ಪಟ್ಕೊಂಡು ನಾವು ಯಾಕಿರ್ಬೇಕು? ಇಷ್ಟು ವರ್ಷ ನಾನು ಮಾಡಿದ್ದು ಅದೇ ತಪ್ಪು. ಈ ಮನೇನ ನನ್ನ ಮನೆ ಅನ್ಕೊಳ್ದೆ, ಈ ಮನೆಯವ್ರನ್ನ ನಮ್ಮವರು ಅಂತ ಅನ್ಕೊಳ್ದೆ, ಬರೀ ನನ್ನ ಖುಷಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಈ ಸುಂದರವಾದ ಜೀವನನ ಹಾಳು ಮಾಡ್ಕೊಡೋದ್ರಲ್ಲಿದ್ದೆ. ಬಟ್ ಗಾಡ್ ಗ್ರೇಸ್, ಹಾಗಾಗ್ಲಿಲ್ಲ. ನಾನು ಹರ್ಷ ಈಗ ಮುಂಚೆಗಿಂತ ತುಂಬಾ ಚೆನ್ನಾಗಿದ್ದೀವಿ. ಮೊದ್ಲಾಗಿದ್ರೆ ಯಾವ್ದಾದ್ರೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಈಗ್ಲಾದ್ರೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದಾರಲ್ಲ ಅಂತ ಖುಷಿ ಪಡ್ತಿದ್ದೆ. ಆದ್ರೆ ಈಗ ಯಾಕೆ ಜಗಳ ಮಾಡ್ಕೊಂಡು ದೂರ ಆಗ್ಬೇಕು, ಅರ್ಥ ಮಾಡ್ಕೊಂಡು ಸರಿ ಹೋಗ್ಬಾರ್ದ ಅಂತ ಅನ್ಸುತ್ತೆ. ಈಗ ನಮ್ಮ ಮನೇಲಿ ಅನು ಮತ್ತೆ ಬ್ರೋಯಿನೋ ಮಧ್ಯೆ ಇಷ್ಟು ದೊಡ್ಡ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಸುಮ್ಮನಿರಕ್ಕಾಗತ್ತಾ? ನೋ, ಇಂಪಾಸಿಬಲ್, ನನಗಂತೂ ಆಗದೇ ಇಲ್ಲ. ನೀನು ಹೇಳಿದ ನಿಜ ಮಾನ್ಸಿ, ಈಗ ನಾವು ಸುಮ್ಮನಿರಬಾರ್ದು. ಆರ್ಯನಿಗೆ ಮೊದಲು ಅನುದೇನು ತಪ್ಪಿಲ್ಲ ಅಂತ ನಾವು ಅರ್ಥ ಮಾಡಿಸ್ಬೇಕು. ಇದು ನಿಮ್ಗೆ ಮಾತ್ರ ಸಾಧ್ಯ ಮಾಮಿನ್ಲ, ಯಾಕಂದ್ರೆ ಮಗು ವಿಷಯ ಅವ್ರ ಹತ್ರ ಹೇಳಿಲ್ಲ ಅಂತ ತಾನೆ ಅನು ಮೇಲೆ ಕೂಗಾಡಿ ಅವಳನ್ನ ಬಿಟ್ಟು ಹೋಗಿದ್ದು. ಬಟ್ ಮಾನ್ಸಿ, ಇದರಲ್ಲಿ ದಾದಂದ ಏನು ತಪ್ಪಿಲ್ಲ. ಪಾಪ, ಮಗು ಬಗ್ಗೆ ಕನ್ಸು ಕಾಣ್ತಿರೋರಿಗೆ ಮಗುನೇ ಇಲ್ಲ ಅಂದ್ಬಿಟ್ರೆ ಅವ್ರಿಗೆ ಹೇಗೆ ಫೀಲ್ ಆಗ್ಬೇಡ? ಅವ್ರ ಜಾಗದಲ್ಲಿ ನಾನು ಇದ್ದಿದ್ರು ಸಂಕಟ ಪಡ್ತಿದ್ದೆ, ಬೇಜಾರಾಗಿರೋದು. ಗಂಡಸರಿಗೆ ಮಗು ನಂದು ಅನ್ನೋ ಫೀಲಿಂಗ್ ಮಾತ್ರ ಸಿಗೋದು, ಆದರೆ ಅದ್ರ ನಿಜವಾದ ಅನುಭವ ಆಗೋದು ಒಂದು ಹೆಣ್ಣಿಗೆ ಮಾತ್ರ. ಸೊ ನ್ಯಾಚುರಲಿ ನೀವು ಹೇಳಿದ್ನೇ ನಾವು ನಂಬಬೇಕು, ಬಟ್ ಆ ನಂಬಿಕೆನೇ ಸುಳ್ಳು ಅಂತ ಗೊತ್ತಾದಾಗ ಹಾರ್ಟ್ ಬ್ರೇಕ್ ಆಗೇ ಆಗುತ್ತಲ್ವಾ? ಈಗ ದಾದನಿಗಾಗಿರೋದು ಅದೇನೆ, ಅವ್ರು ಅದಕ್ಕೆ ಮೇಲೆ ಕೋಪ ಮಾಡ್ಕೊಂಡಿರೋದು ಇಟ್ಸ್ ಕ್ವೈಟ್ ನ್ಯಾಚುರಲ್. ಓಕೆ, ಆದ್ರೆ ಅನು ಮನಸ್ಥಿತಿ ಸರಿಗಿಲ್ದಿದ್ದಾಗ ಅವಳನ್ನ ಬಿಟ್ಟು ಹೋಗಿದ್ದು, ಅವಳು ಅಷ್ಟು ಮಾತಾಡ್ಬೇಕು ಅಂತ ಗೋಗರಿತಿದ್ರು, ಅವಳ ಮಾತನ್ನ ಕೇಳಿಸ್ಕೊಳ್ದೇ ಇದ್ದಿದ್ದು, ಈಗ ಮಾಡ್ತಿರೋದೆಲ್ಲ ಸರಿನಾ? ಇದ್ರ ಬಗ್ಗೆ ಹೇಳೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಒಂದಂತೂ ನಿಜ, ದಾದ ಈಗೇನ್ ಮಾಡ್ತಿದ್ದಾರೆ ಅದಂತೂ ಖಂಡಿತವಾಗ್ಲೂ ತಪ್ಪು. ಅಮ್ಮ, ನನ್ನನ್ನ ಕ್ಷಮಿಸು, ನಿನ್ನ ನೋಡೋದಕ್ಕೆ ನಾನು ಯಾವಾಗ್ಲೂ ಕಷ್ಟನೇ ಹೊತ್ಕೊಂಡು ಬರ್ತೀನಿ. ನನ್ನ ಬದುಕಲ್ಲಿ ಪ್ರತಿ ಕ್ಷಣದಲ್ಲೂ ನಿನ್ಗೆಷ್ಟೆಲ್ಲ ಸಹಾಯ ಮಾಡಿದೆ, ಆದರೂ ಕೂಡ ನಾನಿನ್ನೂ ಅದೇ ಸ್ಥಿತಿಲಿ ಇದ್ದೀನಿ. ಬಹುಶಃ ನೀನು ನನ್ನ ಬದುಕಿಗೆ ಕೊಟ್ಟ ಅವಕಾಶ ಜಾಸ್ತಿ ಆಯಿತು ಅನ್ಸುತ್ತೆ. ನನ್ನ ಅಮ್ಮ ಯಾವಾಗಲೂ ಹೇಳ್ತಾಳೆ ನಾನು ನಿನ್ನ ಅನುಗ್ರಹದಿಂದನೇ ಹುಟ್ಟಿದ್ದು ಅಂತ. ನಿನ್ನಿಂದ ಶುರುವಾದ ಈ ಜೀವ ಇರೋದು ನಿನಗೇನೆ. ನಾನು ನಿನ್ನಲ್ಲಿ ಆದಷ್ಟು ಬೇಗ ಒಂದಾಗಬೇಕು ಅಂತಿದ್ದೀನಿ ಅಮ್ಮ.
ಅದೇ ನನ್ನ ಕೊನೆ ನಿಲ್ದಾಣ. ನನಗೂ ನನ್ನ ಕಂಚಿನ ಬಣ್ಣ ಕರ್ಗ ಹೋಗ್ತಿರೋದನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನಾಳಿನ ಕನಸೇ ಇಲ್ಲ ಅಂದಮೇಲೆ ಇನ್ನು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಈ ಜಗತ್ತಿನ ಯಾವ ನೋವು ಗೊಂದಲ ನನಗೆ ಬೇಕಾಗಿಲ್ಲ. ನಾನು ನಮ್ಮದವ್ರ ಮೇಲೆ ನನಗೆ ಅಪ್ಪ ನಂಬಿಕೆ ಬರೋದಕ್ಕೂ ಮುಂಚೆನೆ ನನ್ನನ್ನು ಕರ್ಕೊಂಡ್ಬಿಡು. ಹಲೋ, ಹೇಳ್ ಮೀರಾ. ಅನು, ನೀನಿನ್ನೂ ದೇವಸ್ಥಾನದ ಹತ್ರನೇ ಇದೆಯಾ ಅಲ್ವಾ? ಹಾಂ. ಆಲ್ ರೈಟ್, ನೀನು ಅಲ್ಲೇ ಇರು, ನಾನು ಇನ್ನೊಂದು 5 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತಿದ್ದೀನಿ. ಓಕೆ ಮೀರಾ, ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು? ಓ, ಮೀರಾ ಮೇಡಮ್ಮು ನನ್ನ ಹಿಂದೆ ಬಾಡಿಗಾರ್ಡ್ನ ಕಳಿಸಿದಿರೋ ಹೇಗೆ? ನೋ ಅನು, ಅದ್ರ ನೆಸೆಸಿಟಿ ನನಗೆ ಖಂಡಿತವಾಗ್ಲೂ ಇಲ್ಲ. ಆಫೀಸ್ ಬಂದು ನಿನಗೆ ಊಟ ತಂದ್ಕೊಡ್ಲ ಅಂತ ಕೇಳಿದಾಗ ನೀನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೆಯಂತೆ. ಆ್ಯಂಡ್ ಆಲ್ಸೋ ನಾನು ನಿನ್ನ ಆಫೀಸಿಂದ ಹೊರಗಡೆ ಹೋಗೋದನ್ನು ನೋಡಿದೆ, ಹಾಗಾಗಿ ಗೊತ್ತಾಯಿತು. ಮೀರಾ, ನಾನು ಮತ್ತೆ ಆಫೀಸ್ಗೆ ವಾಪಸ್ ಬರ್ತಿದ್ನಲ್ಲ, ಅಲ್ಲೇ ಮಾತಾಡ್ಬೋದಿತ್ತು. ಇಲ್ಲ, ಇದು ಆಫೀಸಿಂದ ಹೊರಗಡೆ ಮಾತಾಡುವಂಥ ವಿಷಯನೇ. ಸರಿ, ನಾನು ನಿನಗೆ ದೇವಸ್ಥಾನದ ಆಚೆ ಸಿಗ್ತೀನಿ. ಓಕೆ, ಐ ವಿಲ್ ಬಿ ದೇರ್ ಇನ್ ಎ ಫ್ಯೂ ಮಿನಿಟ್ಸ್. ಫೇರ್. ಅಮ್ಮ, ಮಾನ್ಸಿ ಹೇಳ್ತಿರೋದು ಕರೆಕ್ಟ್. ನೀವು ದಾದ ಹತ್ರ ಒಂದ್ಸಲ ಮಾತಾಡಿದ್ರೆ ಬೆಟರ್. ಆರ್ಯ ನನ್ನ ಮಾತು ಕೇಳ್ತಾನೆ, ಆದರೆ ಈಗಿನ ಪರಿಸ್ಥಿತಿಲಿ ಅವ್ನು ನನ್ನ ಮಾತು ಕೇಳ್ತಾನ ಅನ್ನೋದೇ ಡೌಟ್. ಮೊಮ್ಮಿಲ್ಲ, ನೀವು ಈಗ ಈ ಥರ ಹೇಳಬೇಡಿ, ನಮಗಿರೋ ಹೋಪ್ಸ್ ನೀವು ಒಬ್ಬರೇ. ನೀವಲ್ಲದೆ ಅನು ಪರಿಸ್ಥಿತಿನ ಬ್ರೋ ಇನ್ಲಾಗ ಅರ್ಥ ಮಾಡ್ಸೋದಕ್ಕೆ ಇನ್ಯಾರಿಗೆ ಸಾಧ್ಯ ಹೇಳಿ? ಈಗಾಗಲೇ ಅನು ಬ್ರೋ ಇನ್ಲಾಗೆ ತುಂಬ ಸಲ ಕಾಲ್ ಮಾಡಿದ್ದಾಳೆ, ಮೆಸೇಜ್ ಕೂಡ ಮಾಡಿದ್ದಾಳೆ, ಆದರೂ ಅವ್ರ ಕಡೆಯಿಂದ ಒಂದು ರಿಪ್ಲೈಯೂ ಇಲ್ಲ. ಹೌದಮ್ಮ, ನಾವೇನಾದರೂ ದಾದ ಹತ್ರ ಮಾತಾಡಿದ್ರೆ ಹೀಗೆ ಮಾಡಿ ಅಂತ ಆರ್ಡರ್ ಮಾಡೋದಕ್ಕೆಲ್ಲ ಸಾಧ್ಯ ಇಲ್ಲ, ಅದನ್ನು ನೀವು ಮಾಡ್ಬೋದು. ಪ್ಲೀಸ್ ಅಮ್ಮ, ನೀವು ದಾದನ ಹತ್ರ ಒಂದ್ಸಲ ಮಾತಾಡಿ ನೋಡಿ. ನೀ ಹೇಳೋದಂತೂ ನಿಜ, ನನಗೆ ಆರ್ಡರ್ ಮಾಡೋ ಅಧಿಕಾರ ಖಂಡಿತ ಇದೆ, ಆದರೆ ಇದು ಗಂಡ ಹೆಂಡತಿ ವಿಷಯ, ಇಲ್ಲಿ ನಾನು ಯಾರ ಪರ ವಹಿಸ್ಕೊಂಡು ಮಾತಾಡಿದ್ರು ತಪ್ಪಾಗತ್ತೆ. ಒಂದ್ ವೇಳೆ ಅವರಿಬ್ರಲ್ಲಿ ಯಾರಾದ್ರೂ ಬಂದು ಸಲಹೆ ಕೇಳಿದ್ರೆ ಅದು ಬೇರೆ ವಿಷಯ ಆಗ್ತಿತ್ತು, ಆದ್ರೂ ನೀವಿಬ್ರು ಬಂದು ಒತ್ತಾಯ ಮಾಡ್ತಿರೋದ್ರಿಂದ ನಾನೇ ಆರ್ಯನ ಕಾಲ್ ಮಾಡ್ತೀನಿ. ನನ್ನ ಫೋನ್ ನಾನೇ ಕಾಲ್ ಮಾಡ್ತೀನಿ. The number you are trying to call is currently not reachable. Please try again later. ನೀನ್ ಇಲ್ಲಿವರೆಗೂ ಬಂದಿದ್ಯಾ ಅಂದ್ರೆ ಏನು ಮುಖ್ಯವಾದ ವಿಷಯನೇ ಇರ್ಬೇಕು. ವೀರ ಹೇಳು, ಯಾಕೇನು ಮಾತಾಡ್ದೆ ಸುಮ್ಮನೆ ನಿಂತಿದ್ಯಾ? ಅನು, ನೀನನ್ನ ನಂಬ್ತೀಯ ಅಲ್ವಾ? ಇದೇನ್ ಪ್ರಶ್ನೆ ಮೀರಾ, ನಾನ್ ನಿನ್ನನ್ನ ನಂಬೇಕಾ? ಅನು, ಐ ಆಮ್ ಡ್ಯಾನ್ ಸೀರಿಯಸ್. ನೀ ನಾನು ಹೇಳೋ ಪ್ರತಿ ಮಾತನ್ನು ಈಗ ನಂಬಲೇಬೇಕು. ಆ್ಯಂಡ್ ಟ್ರಸ್ಟ್ ಮೀ, ನಾನೆಲ್ಲ ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಖಂಡಿತವಾಗ್ಲೂ ನಂಬ್ತೇನೆ, ಸ್ವಲ್ಪ ರಿಲ್ಯಾಕ್ಸ್ ಆಗು ಮೀರಾ. ನಾನೇನಾದರೂ ರಿಲ್ಯಾಕ್ಸ್ ಆಗಿಬಿಟ್ರೆ ಎಲ್ಲಿ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಮರ್ತು ಬಿಡ್ತೀನೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ. ನಾನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅನು.
ಆರ್ಯ ಸರ್ಗೆ ನಿನ್ ಮೇಲೆ ತುಂಬಾ ತುಂಬಾನೇ ಪ್ರೀತಿ ಇದೆ. ಇತ್ತು, ನೋವನು ಈಗ್ಲೂ ಇದೆ, ಯಾವಾಗ್ಲೂ ಇರುತ್ತೆ. ಅನು, ಆರ್ಯ ಸರ್ ನಿನ್ನ ಮೊದಲು ಎಷ್ಟು ಪ್ರೀತಿಸ್ತಾ ಇದ್ರೋ ಅದಕ್ಕಿಂತ ಜಾಸ್ತಿ, ಐ ಮೀನ್ ಅದಕ್ಕಿಂತನೂ 3 times ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ. ನೀನ್ ಹೇಳ್ಬೇಕಾಗಿರೋದ್ ವಿಷಯ ಮುಗಿತಾ ಮೇರಂ? ಇಲ್ಲ ಅನು, ಆರ್ಯ ಸರ್ ಹೀಗೆ ಬಿಹೇವ್ ಮಾಡ್ತಾ ಇರೋದು ನಿನಗೆ ತುಂಬಾ ನೋವಾಗ್ತಿದೆ ಅಂತ ಅವ್ರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಅವ್ರು ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತಾದರೆ ಅದ್ರ ಹಿಂದೆ ಒಂದು ದೊಡ್ಡ ರೀಸನ್ ಇದೆ. ಪ್ರತಿ ಘಟನೆಗೂ ಬೇರೆ ಇಂಟೆನ್ಷನ್ಸ್ ಇದ್ದೇ ಇರುತ್ತೆ ಮೀರಾ. ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇದೆಯಾ? ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗಿರೋ ಡಿಸ್ಟೆನ್ಸ್ ಬೇರೆ ಅರ್ಥ ಕೊಡಬಾರ್ದಲ್ವಾ? ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅನು. ಅನು, ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊ. ಆರ್ಯ ಸರ್ ನಿನ್ನ ಹತ್ರ ಇಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಿರೋದಕ್ಕೆ ಕಾರಣ ಚೇಂಡೆ. ಅವನು ನಮ್ಗೆ ನಮ್ಮ ಕಂಪನಿಗೆ ಮಾಡಿರೋ ಮೋಸನ ಮಟ್ಟ ಹಾಕೋದಿಕ್ಕೆ ಆರ್ಯ ಸರ್ ಜೇಂಡೆ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಜೇಂಡೆಗೆ ನಂಬಿಕೆ ಬರೋ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಅನು, ಆರ್ಯ ಸರ್ನ ಬಿಟ್ಟೋದಾಗ ಕಾಲ್ ಮಾಡಿ ನನ್ನ ಹತ್ರ ನಿನ್ ಬಗ್ಗೆ ವಿಚಾರಿಸ್ಕೊಂಡ್ರು, ಎಲ್ಲರೂ ಡೀಟೇಲ್ ಆಗಿ ಹೇಳಿದ್ರು. ಅಂಡ್ ಆಲ್ಸೋ ಇದನ್ನೆಲ್ಲ ಈಗಲೇ ಯಾರ ಹತ್ರ ಹೇಳ್ಬೇಡ ಅಂತ ಕೂಡ ಹೇಳಿದ್ರು. ನೀವು ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಮೀರಾ? ಬಿಕಾಸ್ ನಿಮ್ಮಿಬ್ಬರ ರಿಲೇಶನ್ಶಿಪ್ ಹಾಳಾಗಬಾರ್ದು ಅನ್ನೋ ರೀಸನ್ ಇಂದ. ಐ ಗೆಸ್ ನಾನು ಆರ್ಯ ಸರ್ ಮಾತನ್ನ ಮೀರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಬಟ್ ಇದರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅಂಡ್ ಡಿಫ್ರೆನ್ಸಸ್ ಕಡಿಮೆ ಆದ್ರೆ ನನ್ಗೆ ಅಷ್ಟೇ ಸಾಕು. ಅನು ಪ್ಲೀಸ್, ನೀನ್ ಆರ್ಯ ಸರ್ ಬಗ್ಗೆ ಬೇರೆದೆಲ್ಲ ಯೋಚನೆ ಮಾಡಿ ಮನ್ಸ ಹಚ್ಕೊಂಡು ನೋವು ಮಾಡ್ಕೋಬೇಡ. ಆಸ್ ಸೂನ್ ಆಸ್ ಪಾಸಿಬಲ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅನು, ಏನಾಯ್ತು, ಯಾಕೆ ನಗ್ತಿದ್ಯಾ? ಅಲ್ಲ ಮೀರಾ, ನನ್ನನ್ನು ಅಷ್ಟು ಪ್ರೀತಿಸೋ ಆರ್ಯ ಸರು ಇಷ್ಟು ಚಿಕ್ಕ ವಿಷಯನ ನನ್ನ ಹತ್ರ ಹೇಳೋದಕ್ಕೆ ಆಗ್ತಿರ್ಲಿಲ್ವಾ? ಈಗ ನೀನು ಹೇಳ್ತಾ ಇರೋದು ನಿಜಾನೇ ಆಗಿದ್ರು ಕೂಡ ಅವ್ರ ಆಫೀಸಿಗೆ ಬಂದಾಗ ಇದಕ್ಕೆಲ್ಲ ಕಾರಣ ಜೇಂಡೆ. ನಾನು ನಿನ್ನ ಹತ್ರ ಎಲ್ಲ ನಿಧಾನವಾಗಿ ಹೇಳ್ತೀನಿ ಅಂತ ನನ್ನ ಹತ್ರ ಹೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತಲ್ವಾ? ಅವ್ರು ನನ್ನ ಹತ್ರ ಹೇಳಲಿಲ್ಲ, ಪರವಾಗಿಲ್ಲ ಬಿಡು. ಆದರೆ ಈಗ ನನ್ನ ಹತ್ರ ನೀನು ಹೇಳ್ತಾ ಇರೋದು ಅಷ್ಟು ವಿಷಯ ಸುಳ್ಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮೀರಾ. ಪಾಪ ಮೀರಾ, ನೀನು ನಾನು ಒದ್ದಾಡೋದನ್ನ ನೋಡೋದಕ್ಕಾಗದೆ ಏನೇನೋ ಹೇಳಿ ನನಗೆ ಸಮಾಧಾನ ಮಾಡೋದಕ್ಕೆ ಬಂದಿದ್ಯಾ ಅಲ್ವಾ? ಇಟ್ಸ್ ಓಕೆ ಮೀರಾ, ಆರ್ಯ ಸರ್ ಹೀಗೆ ನಡ್ಕೋತಿರೋದ್ರಿಂದ ನನಗೆ ಯಾವ ಬೇಜಾರು ಇಲ್ಲ. ಜೀವನದಲ್ಲಿ ನಿರೀಕ್ಷೆಗಳು ಜಾಸ್ತಿ ಆದಾಗಲೇ ತಾನೆ ಮನುಷ್ಯಂಗೆ ನಿರಾಸೆ ಮತ್ತು ನೋವುಗಳು ಉಂಟಾಗೋದು. ನಿರೀಕ್ಷೆಗಳೇ ಇಲ್ಲ ಅಂದಮೇಲೆ ನೋವಿಗೆ ಜೀವನದಲ್ಲಿ ಜಾಗನೇ ಇಲ್ಲ ಅಲ್ವಾ? ಸೊ ನನಗೆ ಯಾವ ನಿರೀಕ್ಷೆನೂ ಇಲ್ಲ, ನೋವಿಗೆ ಜಾಗನೂ ಇಲ್ಲ. ಅನು, ನಾನು ಹೇಳ್ತೆ ಮೀರಾ, ನನಗೆ ಆಫೀಸಿಗೆ ಲೇಟ್ ಆಯ್ತು, ಲೆಟ್ ಮೀ ಗೋ. ಅನು, ನಂಗೆ ಹೇಳ್ತಿರೋದೆಲ್ಲ ನಿಜ. ಸಾಕು ಮೀರಾ, ನೀನ್ ಆರ್ಯ ಸರ್ ಬಗ್ಗೆ ಇನ್ನೇನೇ ಹೇಳಿದ್ರು ನಾನು ಖಂಡಿತವಾಗ್ಲೂ ನಂಬಲ್ಲ. ಇನ್ ಮುಂದೆ ಆ ಪ್ರಯತ್ನನೂ ಮಾಡ್ಬೇಡ. ಎಲ್ಲೂ ಕಾಣ್ತಿಲ್ವಲ್ಲ, ಇಷ್ಟು ಸಡನ್ ಆಗಿ ಎಲ್ಲಿ ಹೋಗಿರ್ಬೋದು? ಸರಿ ಹಾಗಿದ್ರೆ ಬನ್ನಿ ಹೋಗೋಣ. ಇಲ್ಲ ಥ್ಯಾಂಕ್ಸ್, ನೀವು ಹೊರಡಿ, ನಾನು ಕೆಲಸ ಮುಗಿಸಿ ಆಮೇಲೆ ಊಟಕ್ಕೆ ಹೋಗ್ತೀನಿ. ನೀವು ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ನಿಮ್ಮನ್ನ ಬರೀ ಲಂಚ್ ಕರೀತಾ ಇಲ್ಲ, ಈಗ ಒಂದು ಕ್ಲೈಂಟ್.
ನಾವ್ ಯಾವ್ದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವೋ ಅದು ನಾವ್ ಅನ್ಕೊಂಡ್ ಹಾಗೆ ಇರೋದೇ ಇಲ್ಲ. ಎಲ್ಲ ಸೆಟಲ್ ಆಗಿ ನಾರ್ಮಲ್ ಆಗಿ ಇರುತ್ತೆ. ಅನ್ನು ಮೇಡಮ್, ನೀವಿಲ್ಲೇ ಇದ್ದೀರಾ? ನೀವು ಅವ್ರ ಜೊತೆ ಊಟಕ್ಕೆ ಹೋಗ್ಲಿಲ್ವಾ? ಊಟಕ್ಕ ಯಾರ ಜೊತೆಗೆ? ಆರ್ಯ ಸರ್ರು ಆರಾಧನಾ ಮೇಡಮ್ ಜೊತೆ ಊಟಕ್ಕೆ ಹೋಗಿದ್ ವಿಷಯ ಗೊತ್ತಿರಲಿಲ್ಲ ಅನ್ಸುತ್ತೆ. ಅದು ಮೇಡಮ್, ನನಗೆ ಮೀರಾ ಜೊತೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅವ್ರ ಜೊತೆಗೆ ಊಟ ಮಾಡುತ್ತೇನೆ. ಅದೇ ಅನ್ಕೊಂಡೆ ನೀವ್ಯಾಕೆ ಹೋಗಿಲ್ಲ ಅಂತ. ಸರಿ ಮೇಡಮ್. ಅನ್ನು ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ವಾ? ಗೀತಾ, ಅಮ್ಮ ಅನು ಬಂದ್ಲ? ಇನ್ನು ಬಂದಿಲ್ಲ ಅಮ್ಮ. ನೀವು ರೂಮಲ್ಲಿ ರೆಸ್ಟ್ ತಗೋತೀರಿ, ಅನು ಅಮ್ಮ ಬಂದಿದ ತಕ್ಷಣ ವಿಷಯ ತಿಳಿಸ್ತೀನಿ. ರೆಸ್ಟ್ ತಗೊಳಕ್ ನನ್ಗೆ ಏನಾಗಿದೆ ಗೀತಾ? ಪುಸ್ತಕ ಓದ್ತಿದ್ನಲ್ಲ, ಯಾಕೋ ಸ್ವಲ್ಪ ನಿದ್ದೆ ಬಂದಂಗಾಯ್ತು. ಅನು ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ಸರಿ ಅಮ್ಮ. ಅಮ್ಮ ಅನು ಅಮ್ಮ ಬಂದ್ರು. ಅನು ಅಮ್ಮ ಶಾರದಮ್ಮ ಇಷ್ಟೊತ್ತು ನಿಮ್ಗೋಸ್ಕರನೇ ಕಾಯ್ತಿದ್ರು. ಇಬ್ಬರಿಗೂ ಊಟಕ್ಕೆ ರೆಡಿ ಮಾಡ್ಲ ಅಕ್ಕ? ಒಂದು 10 ನಿಮಿಷ, ನಾ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸರಿ ಅಮ್ಮ. ಅನು, ಒಂದೆರಡು ನಿಮಿಷ ಮಾತಾಡ್ಬೇಕಮ್ಮ. ಅಮ್ಮ ನನ್ನ ಜೊತೆ ಮಾತಾಡೋದಕ್ಕೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾ? ಅನು ನಿನ್ನ ಜೊತೆ ಈಗಲೇ ಮಾತಾಡಬೇಕು ಅಂತ ಆರ್ಡರ್ ಮಾಡಿ ಅಷ್ಟೇ ಸಾಕು. ಮತ್ತೆ ಹೊಸ ಜೀವನ ಶುರು ಮಾಡ್ಬೋದಲ್ವಾ ಮಗಳೇ? ಅಮ್ಮ ಈಗ ನಾನು ನಡೆಸ್ತಿರೋದೇ ನನ್ನ ಹೊಸ ಜೀವನ. ಇದು ಬಿಟ್ಟು ನನಗೆ ಬೇರೆ ಹೊಸ ಜೀವನ ಯಾಕೆ ಬೇಕು ಹೇಳಿ? ಅಲ್ಲ ಅನು, ನನ್ನ ಮಾತು ಸ್ವಲ್ಪ ಪ್ಲೀಸ್. ಗೀತಾಕ್ಕ ಊಟ ರೆಡಿನಾ? ನಾ ಅಮ್ಮ ರೆಡಿ ಇದೆ. ನೀವು ಅಂದ್ರೆ ಊಟಕ್ಕೆ ಬಡಿಸ್ತೀನಿ. ಸರಿ, ನಾನು ಅಮ್ಮ ಇಬ್ರು ಊಟಕ್ಕೆ ಬರ್ತೇವೆ. ಸರಿ ಅಮ್ಮ. ಅಮ್ಮ ನಾ ಫ್ರೆಶ್ ಆಗಿ ಬರ್ತೀನಿ.